ತುಮಕೂರು ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸೋತಿದ್ದು ಕಾರ್ಯಕರ್ತರಿಂದಲ್ಲ, ಕೆಲವು ಮುಖಂಡರಿಂದ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಆಪಾದಿಸಿದರು. ಪಟ್ಟಣದ ಅವರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಹುತೇಕ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ತಳಮಟ್ಟದ ಕಾರ್ಯಕರ್ತರು ಒಂದಾಗಲಿಲ್ಲ, ಹಾಗಾಗಿ ಈ ಸಮಸ್ಯೆ ಎದುರಾಗಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಮಾಡಬೇಕು ಎಂದರೆ ಜಿಲ್ಲಾ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದವರೆಗೆ ಎಲ್ಲ ಪದಾಧಿಕಾರಿಗಳನ್ನು ಬದಲಾವಣೆಯನ್ನು ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಗೆಲುವನ್ನು ಸಾಧಿಸಬಹುದು ಎಂದು ತಿಳಿಸಿದರು. ಒಳ್ಳೆಯ ಕೆಲಸ ಮಾಡೋಕ್ಕೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಬಗ್ಗೆ ಕಾಳಜಿ ಇರುವಂತವ್ರಿಗೆ ಆ ಸ್ಥಾನವನ್ನು ತುಂಬಿದೆ. ಹೈಕಮಾಂಡ್ ಬೂತ್ ಮಟ್ಟದ ಕಾರ್ಯಕರ್ತನೇ ಹೈಕಮಾಂಡ್ ಹೊರತು ಇಲ್ಲಿ ಬರೇ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹೈಕಮಾಂಡ್ ಹೇಳ್ಕೊಂಡು ಸುಮ್ಮನೆ ಪಕ್ಷವನ್ನು ಹಾಳು ಮಾಡಲಿಕ್ಕೆ ಹೊರಟಂಥವ್ರಿಗೆ ಇದು ಮುನ್ಸೂಚನೆ. ಅದರಿಂದ ನಾವು ಬೂತ್ ಮಟ್ಟದಿಂದ ಕಾರ್ಯಕರ್ತ ಸಂಘಟನೆ ಮಾಡಬೇಕಾಗುತ್ತೆ. ಹೋಬಳಿ ಮಟ್ಟ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾದ್ರೆ ಈಗಿರುವಂತಹ ಜಿಲ್ಲಾ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಿ ಸಕ್ರಿಯವಾಗಿ ಕೆಲಸ ಮಾಡುವಂತ ಜನಾನುರಾಗಿರತಕ್ಕಂಥ ವ್ಯಕ್ತಿಗಳನ್ನು ಜಿಲ್ಲಾಧ್ಯಕ್ಷರು ಮಾಡಬೇಕು, ಜಿಲ್ಲಾ ಪದಾಧಿಕಾರಿಗಳು ಮಾಡಬೇಕು, ಮತ್ತೆ ತಾಲೂಕುಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳನ್ನು ಬ್ಲ್ಯಾಕ್ ಮಾಡಬೇಕು. ನಾವು ಕಾಂಗ್ರೆಸ್ ಮುಖಂಡರು ಮತ್ತು ಜೆಡಿಎಸ್ ಮುಖಂಡರು ನಮ್ಮ ಮುಖಂಡರು, ಅದು ನಮ್ಮ ಸ್ವಯಂಕೃತ ಅಪರಾಧ. ಮತದಾರರು ನಿರ್ದಿಷ್ಟವಾಗಿ ಮತವನ್ನು ದೇವೇಗೌಡರಿಗೆ ಕೊಟ್ಟಿದ್ದಾರೆ. ಏನು ಕಾಂಗ್ರೆಸ್ನ ಕೆಲ ಹಂತದ ಕಾರ್ಯಕರ್ತರು, ಜೆಡಿಎಸ್ನ ಕೆಲ ಹಂತದ ಕಾರ್ಯಕರ್ತರು ಒಗ್ಗೂಡಿಸಲು ಸಾಧ್ಯವಾಗದಂತಹ ಜಿಲ್ಲೆಯ ಮುಖ್ಯಮಂತ್ರಿಗಳು